ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿಜಿ ಅವರೇ ಪ್ರಿಯಾಂಕಾ ಗಾಂಧಿ ಅವರೇ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ ಹಾಗೂ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರೇ ಹಿರಿಯ ನಾಯಕರಾದ ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ನಾಯಕರೇ ವಿರೋಧ ಪಕ್ಷದ ಎಲ್ಲ ಮುಖಂಡರೇ ಇಲ್ಲಿ ಸೇರಿದಂತ ಬಂಧುಗಳೇ ಹಾಗೂ ಯುವ ಮಿತ್ರರೇ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ ಈಗಾಗಲೇ ರಾಹುಲ್ ಗಾಂಧಿಜಿ ಅವರು ಸ್ಪಷ್ಟವಾಗಿ ನಮ್ಮ 5 ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಮತ್ತು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ 5 ಗ್ಯಾರಂಟಿ ಪಾಸ್ ಮಾಡಿ ಜನರಿಗೆ ಕೊಡತಕ್ಕಂತದನ್ನ ವಾಗ್ದಾನವನ್ನ ನಾವು ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಾವು ಏನೇನು ಹೇಳಿದ್ದೇವೆ ಆ ಕೆಲಸವನ್ನ ನಾವು ಮಾಡುತ್ತೇವೆ ಇದೇ ರೀತಿಯಾಗಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆವಾಗಲೂ ಕೂಡ ನಾವು ಕೆಲಸ ಮಾಡಿ ತೋರಿಸಿದ್ದೇವೆ ನಾವೇನು ಬಿಜೆಪಿ ಹಂಗೆ ಹೇಳೋದೊಂದು ಮಾಡೋದೊಂದು ಮಾಡೋದಿಲ್ಲ ಏನು ಹೇಳ್ತೇವೆ ಅದನ್ನ ನಾವು ಮಾಡಿ ತೋರಿಸ್ತೇವೆ ನಾನು ವಿಶೇಷವಾಗಿ ಒಂದು ನಿಮ್ಮ ಮಾತು ಹೇಳಬೇಕಾಗಿದೆ ಮೋದಿ ಅವರು ಒಂದು ಹೊಸ ಮತ್ತೊಂದು ಆರ್ಡರ್ ಶುರು ಮಾಡಿದ್ದಾರೆ ಅವರು ಯಾವಾಗ ಯಾವಾಗ ಜಪಾನ್ಗೆ ಹೋಗ್ತಾರೋ ಆವಾಗ ಆವಾಗ ಒಂದು ನೋಟ್ ಬಂದು ನೋಟಿಫಿಕೇಶನ್ ಹೊಡೆಸಿ ಹೋಗ್ತಾರೆ ಹೋದ ಸಲ ಹೋಗಿದ್ರು ಜಪಾನ್ಗೆ ಆವಾಗ 1000 ರೂಪಾಯಿ ನೋಟ್ ಬಂದಿ ಮಾಡಿದ್ರು ಈ ಸಾರಿ ಹೋಗಿದ್ದಾರೆ 2000 ರೂಪಾಯಿ ನೋಟ್ಗಳನ್ನ ಬಂದಿ ಮಾಡಿ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಅದು ದೇಶಕ್ಕೆ ಲಾಭ ಅದನೋ ಅದರಿಂದ ನುಕ್ಸಾನ ಇದೆ ಇದು ಯಾವುದು ಕೂಡ ಅವರು ತಿಳಿದಿಲ್ಲ ಅದಕ್ಕಾಗಿ ಆ ಒಂದು ಏನು ಒಂದು ನೋಟ್ ಬಂದಿ ಈ ಕೆಲಸ ಮೋದಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಈ ದೇಶದ ಜನರಿಗೆ ತೊಂದರೆ ಕೊಡತಕ್ಕಂತ ಕೆಲಸ ಅವರು ಮಾಡ್ತಾರೆ ಆದರೆ ನಮ್ಮ ಸರ್ಕಾರ ಇವತ್ತು ರಾಹುಲ್ ಗಾಂಧಿಜಿ ಅವರು ಹೇಳಿದಂಗೆ ಇಲ್ಲಿ ಎಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಒಂದು ನಫರತ್ ಅಂದ್ರೆ ಒಬ್ಬರಿಗೆ ನೋಡಿದ್ರು ಇನ್ನೊಬ್ಬರಿಗೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಮುಂದೆ ನಮ್ಮ ಸರ್ಕಾರ ಇದು ಒಂದು ಪ್ರೀತಿಯ ಸರ್ಕಾರ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಸರ್ಕಾರ ಅದಕ್ಕಾಗಿ ನಾವು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಒಂದು ಮಾತ್ರ ಹೇಳ್ತೇನೆ ನಾವು ನುಡಿದಂತೆ ನಡೆಯುತ್ತೇವೆ 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿ ನನ್ನ 4 ಮಾತುವನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ